आप देख रहे हैं बीजापुर इन्फो, मैं आपके साथ जफर कलादगी। राज्य के होम मिनिस्टर एमबी पाटिल केडीपी मीटिंग के लिए आज बीजापुर जिला पंचायत कार्यालय पहुंचे थे, जहां उन्होंने राज्य के पुलिस विभाग, सीबीआई, महादाई, शरावती, शोभा करंदलाजे, आईएमए घोटाला, जेएसडब्ल्यू कमेटी, गौरी लंकेश और दाभोलकर केस जैसे कई विषयों पर मीडिया से की बात। ನಾವು ಅದನ್ನ ಸೆಟಲೈಟ್ ಮಾಡ್ತಾ ಇದೀವಿ, ಸರ್ಕಾರ ಅದನ್ನ ಡೇ ಒನ್ ಇಂದ ಅದು ಸಮಸ್ಯೆ ನಮ್ಗೆ ಗೊತ್ತಿದೆ. ಪೊಲೀಸರ ರಜೆ ಬಗ್ಗೆ ಸಮಸ್ಯೆನ ಬಗೆಹರಿಸ್ತೀವಿ, ಅವ್ರಿಗೆ ಪೊಲೀಸರಿಗೆ ಸಮಾಧಾನ ಆಗುವ ರೀತಿ ಬಗೆಹರಿಸ್ತೀವಿ. ಮತ್ತೊಂದು ಆಯ್ತಾ, ಈಗ ಇಡಿನೂ ಅಟ್ಯಾಚ್ಮೆಂಟ್ ಮಾಡ್ಕೋತಾ ಇದೆ, ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ. ನಾವು ಇಲ್ಲಿ ರಾಜ್ಯದಲ್ಲಿ ಏನಾಗಿದೆ, ಪೊಲೀಸರಿಗೆ ಪವರ್ಸ್ ಇರ್ತದೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು, ಅದು ಬಹಳ ತೊಡಕಾಗ್ತದೆ. ತಮಿಳುನಾಡು ಮಾದರಿಯಲ್ಲಿ ಒಂದು ದಿವಸ ನಾವು ಅದನ್ನ ಅಟ್ಯಾಚ್ಮೆಂಟ್ ಮಾಡುವಂತ ಪವರ್ಸ್ ತಗೋತಾ ಇದೀವಿ. ಈ ಕೇಸಲ್ಲಿ ಈಗ ಇಡಿ ಇಂಟರ್ಫೆರೆನ್ಸ್ ಆಗಿದೆ, ಬೇರೆ ಆಗ್ಬೋದು. ಆದ್ರೆ ಜನರಲ್ ಆಗಿ ನಮಗೆ ನಮ್ಮ ಡಿಫಿಕಲ್ಟಿ ಏನ್ ಬರ್ತಾ ಇತ್ತು, ನಾವು ರಿವ್ಯೂ ಮೀಟಿಂಗ್ ಮಾಡಿದಾಗ ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ನಮ್ಮ ಪೊಲೀಸಿಗೆ ಅಧಿಕಾರ ಇರಲಿಲ್ಲ. ಸಿಮಿಲರ್ ಅಧಿಕಾರ ಒಂದು ದಿವಸ ತಮಿಳುನಾಡಿನಲ್ಲಿದೆ. ಆ ಒಂದು ದಿಶೆಯಲ್ಲಿ ಈಗ ಈ ನಾಳೆ ಸೆಷನ್ ನಲ್ಲಿ ಅದನ್ನ ಅಮೆಂಡ್ಮೆಂಟ್ ತರಬೇಕು. ನೋಡಿ, ನಾನು ಹೇಳ್ತೀನಿ, ನನ್ನ ಪೊಲೀಸರ ಮೇಲೆ ನನಗೆ ನಂಬಿಕೆ ಇದೆ, ನಮ್ಮ ಪೊಲೀಸರ ಬಗ್ಗೆ ನನಗೆ ಗೌರವ ಇದೆ, ಹೆಮ್ಮೆ ಇದೆ. ಯಾಕಂದ್ರೆ ನಿಮ್ಗ ಸಿಬಿಐ ಅಂತೀರಿ, ನಾವು ನೋಡಿರಿ, ಗೌರಿ ಲಂಕೇಶ್ ಕೇಸ್ ತಗೊಳ್ರಿ, ಆ ಕಡೆ ದಾಭೋಲ್ಕರ್ ಕೇಸ್ ತಗೊಳ್ರಿ, ಎಲ್ಲ ತಗೊಳ್ರಿ. 5 ವರ್ಷ ಸಿಬಿಐ ಕಡೆ ಇತ್ತಲ್ಲ, ಏನಾಯ್ತು? ಅದನ್ನ ಪತ್ತೆ ಹಚ್ಚಿದವ್ರು ಯಾರು? ನಮ್ಮ ರಾಜ್ಯ ಪೊಲೀಸರು. ಅದಕ್ಕೆ ದಯವಿಟ್ಟು ನೀವು ನಮ್ಮ ರಾಜ್ಯದವ್ರು ಇದ್ರಿ, ನಮ್ಮ ರಾಜ್ಯದ ಪೊಲೀಸ್ ಸಂಸ್ಥೆ, ಎಂಎಸ್ ಸಂಸ್ಥೆ, ನಾವು ಅದ್ರ ಮೇಲೆ ವಿಶ್ವಾಸ ಇರುವಂತದ್ದಾಗಬೇಕು. ಶೋಭಾ ಕರಂದ್ಲಾಜೆ ಅವರು, ಅವ್ರದ್ದು 5 ವರ್ಷ ಸರ್ಕಾರ ಇತ್ತಲ್ಲ, ಸಾಮಾನ್ಯ ಬಿಜೆಪಿ ಸರ್ಕಾರ ಇತ್ತಲ್ಲ, 5 ವರ್ಷ ಎಷ್ಟು ಸಿಬಿಐ ಕೊಟ್ಟಿದ್ದಾರೆ? ಒಂದೇ ಒಂದು ಕೇಸ್ ಹೇಳಿಬಿಡಿ ನೋಡೋಣ. ಶೋಭಾ ಕರಂದ್ಲಾಜೆ ಅವ್ರು ಹೇಳಿ 5 ವರ್ಷದಾಗ ಒಂದು ಕೇಸ್ ಆದ್ರು ನಮಗೇನೋ ಇದರಲ್ಲಿ ಯಾರನ್ನೂ ಇದು ಮಾಡಬೇಕಾಗಿಲ್ಲ. ಐಎಂಎ ಕೇಸ್ ನಲ್ಲಿ ನಾವೇ ಎಸ್ಐಟಿ ಎಷ್ಟು ಸ್ಟ್ರಾಂಗ್ ಪ್ರಬಲವಾಗಿ ನಾವು ನಡೆದಿದ್ದೀವಿ. ಹೀಗಾಗಿ ಜನಕ್ಕೆ ಒಂದು ವಿಶ್ವಾಸ ಮೂಡುತ್ತದೆಲ್ಲಪ್ಪ, ಎಸ್ಐಟಿ ಸರ್ಕಾರ ಎಸ್ಐಟಿ ಉತ್ತರ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನೀವು ಮಾಧ್ಯಮದವರು ಕೂಡ ಅದನ್ನ ಇದು ಮಾಡ್ತಾ ಇದ್ರಿ. ಆದ್ರೆ ಶೋಭಾ ಕರಂದ್ಲಾಜೆ ಅವ್ರು ಹೇಳ್ಬೇಕು, 5 ವರ್ಷ ಸರ್ಕಾರ ಇತ್ತಲ್ಲ, ಎಷ್ಟು ಕೇಸ್ ಸಿಬಿಐ ಇವ್ರು ಕೊಟ್ರು ಅಂತ. ಅವಾಗ ಏನಂತಿದ್ರಿ, ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರಿ. ಸಿಬಿಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರಿ. ಈಗ ಯಾವ್ದಾಗ್ತದೆ? ಅದಕ್ಕೆ ನಾವು ಆ ರಾಜಕಾರಣ ಮಾಡಕ್ ಹೋಗಲ್ಲ. ಶೋಭಾ ಕರಂದ್ಲಾಜೆ ಅವರು ರಾಜಕಾರಣ ಮಾಡ್ತಾರೆ, ನಮ್ಮ ಹಂತದಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ನೋಡಿ, ಅವೆಲ್ಲನೂ ಕೂಡ ನಾವು ಹೇಳಕ್ಕಾಗಲ್ಲ. ಎಸ್ಐಟಿ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದೆ, ಬಹಳ ಗಂಭೀರವಾಗಿ ಕಾರ್ಯ ಮಾಡ್ತಾ ಇದೆ. 3 ದಿವಸದಿಂದ ನಾನು ಬರೋಕ್ಕಿಂತ ಮುಂಚೆ ನಾನು 1 ದಿವಸದಿಂದ ನಾನು ರಿವ್ಯೂ ಕೂಡ ನಾನೇ ಸ್ವತಃ ನಾನು ರಿವ್ಯೂ ಮಾಡಿದ್ದೀನಿ. ಐಎಂಎ ಎಲ್ಲರೂ ಕೂಡ ರಿವ್ಯೂ ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ. ಶಿವಕುಮಾರ್ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ, ಅದೇ ಐಎಂಎ ಸಂಬಂಧಪಟ್ಟಂಗೆ ಸಮ್ ಟೆರರಿಸ್ಟ್ ಲಿಂಕ್ ಸರ್ ದೇರ್ ಅನ್ನೋ ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ. ವಿಚ್ ಟೆರರಿಸ್ಟ್ ಲಿಂಕ್ ಸರ್ ದೇರ್? ಶಿವಕುಮಾರ್ ಅಂದಾಜಿ ನೋಟಿಸ್ ಕೊಟ್ಟಿದ್ದಾರಲ್ಲ ಜಮೀರ್ ಅಹಮದ್ ಅವರು, ಜಮೀರ್ ಅಹಮದ್ ಅವ್ರದ್ದು ಅಲ್ಲಿ ಐಎಂಎದಲ್ಲಿ ಅವ್ರು ಹೇಳ್ತಿರುವಂತದ್ದು, ನಾನು ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡಿದ್ದೀನಿ, ಅದು ಮಾರಾಟ ಮಾಡಿದ್ದೀನಿ, ಅದಕ್ಕೆ ನಾನು ದುಡ್ಡು ತಗೊಂಡಿದ್ದೀನಿ. ಆ ಪ್ರಾಪರ್ಟಿ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಎಷ್ಟಿತ್ತು ಅಷ್ಟು ನನಗೆ ಅಷ್ಟಕ್ಕೆ ನಾನು ಒಂದು ದಿವಸ ಮಾರಾಟ ಮಾಡಿದ್ದೀನಿ, ಅದರಲ್ಲೇನು ಹೆಚ್ಚು ಕಮ್ಮಿ ಇಲ್ಲ. ಮತ್ತೆ ಐ ಟಿ ಅಲ್ಲಿ ನಾ ಡಿಕ್ಲೇರ್ ಮಾಡ್ಕೊಂಡಿದ್ದೆ ಹೇಳ್ತಾರೆ. ಅದಾಗಿನೂ ಕೂಡ ಇದು ಇಡಿ ಅವರು ಏನು ನೋಟಿಸ್ ಕೊಟ್ಟಿದ್ದಾರೆ ಅದನ್ನ ಸರಿಯಾಗಿ ಅದಕ್ಕೆ ಉತ್ತರ ಕೊಡುವಂತ ಜವಾಬ್ದಾರಿ ಒಂದು ದಿವಸ ಜಮೀರ್ ಅವ್ರನ್ನ ಬರ್ತದೆ. ಸರ್, ಕೊನೆ ಪ್ರಶ್ನೆ, ರವಿ ಪೂಜಾರಿ ಕೇಸ್ ನಲ್ಲಿ ಒಂದು ನಮ್ಮ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಏನ್ ಮಾಹಿತಿ? ಐ ವಿಲ್ ಮಾಧ್ಯಮದಲ್ಲಿ ಏನು ಬಂದಿದ್ದು ಎಲ್ಲನೂ ಸುಮ್ಮನೆ ಸತ್ಯ ಅಲ್ಲ, ಅಷ್ಟೇ. ನಿಮ್ಮ ಕಡೆ ತಪ್ಪಾಗಿಲ್ಲ ಅನ್ನುವಂತ ಭಾವನೆ, ನಾನು ಅದನ್ನ ಹೇಳಕ್ ಬರುದಿಲ್ಲ, ಎಲ್ಲರೂ ಕೂಡ ಗೊತ್ತಿದೆ. ಅದೇ ನಿಮ್ಮ ಮಧ್ಯ ಮುಂದೆ ಹೇಳ್ಬೇಕಾಗಲ್ಲ, ಈಗ ಇನ್ವೆಸ್ಟಿಗೇಷನ್ ಮಾಹಿತಿಯನ್ನ ಹೊರಗೆ ಹಾಕ್ಲಿಕ್ಕೆ ಆಗಲ್ಲ. ಈಗ ನಾವು ಕೆಲವೊಂದು ಮಾಹಿತಿ ಹೇಳ್ಬಿಟ್ರೆ ಅವ್ರಿಗೆ ನೀವು ಯಾರಿಗೆ ಅನುಕೂಲ ಮಾಡ್ಬೇಕಂತೀರ ಅವ್ರಿಗೆ ಅನುಕೂಲ ಆಗ್ಬಿಡ್ತದೆ. ಸರ್, ಜೆಎಸ್ಡಬ್ಲ್ಯೂ ರಿಪೋರ್ಟ್ ಯಾವಾಗ ಬರ್ಬೋದು? ಜೆಎಸ್ಡಬ್ಲ್ಯೂ ಚೇರ್ಮನ್ ಆಫ್ ದ ಕಮಿಟಿ, ಸಬ್ ಕಮಿಟಿ ಜೆಎಸ್ಡಬ್ಲ್ಯೂ ಗುರುವಾರ ಮೀಟಿಂಗ್ ಫಿಕ್ಸ್ ಮಾಡಿದ್ವಿ. ಗುರುವಾರ ಪ್ರಥಮ ಮೀಟಿಂಗ್ ಫಿಕ್ಸ್ ಮಾಡಿದೀವಿ, ಆ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತದೆ.
ಆ ಮೀಟಿಂಗ್ ನಲ್ಲಿ ಯಾವ ರೀತಿ ನಾವು ಅದನ್ನ ಇದು ಮಾಡಬೇಕು, ಏನೆಲ್ಲ ಮಾಡಬೇಕು, ಬಿಕಾಸ್ ಐ ಕೆನಾಟ್ ಡಿಸೈಡ್ ಅಲೋನ್. ನಾವು ಒಬ್ಬೊಬ್ಬರೇ ನಿರ್ಣಯ ಮಾಡಕ್ಕಾಗಲ್ಲ, ದೇರ್ ಇಸ್ ಅ ಸಮಿತಿ. ಆ ಸಮಿತಿ ಕೂಡಿ ಏನೆಲ್ಲ ನಾವು ಮಾರ್ಗದಂಡಗಳು ಹಾಕೋಬೇಕು, ಏನೆಲ್ಲ ನಾವು ಮಾಡಬೇಕು, ಯಾರೆಲ್ಲ ಕರೆಸ್ಬೇಕು, ವಿಸಿಟ್ ಮಾಡಬೇಕಾಗಿದ್ದು, ಈಗ ಅನೇಕ ವಿಷಯಗಳಿದಾವೆ. ನನ್ನ ಕಡೆಗೂ ಕೆಲವೊಂದು ವಿಚಾರ ಇದಾವೆ. ಇನ್ನೂ ತರ ಅವರು ಕೂಡ ಕಾಂಪಿಟೆಂಟ್ ಇದಾರೆ, ಕೃಷ್ಣ ಬೈರೇಗೌಡರು, ಬಂಡೆಪ್ಪ ಅವರು, ಪ್ರಿಯಾಂಕರಿಗೆ ಎಲ್ಲರೂ ಕೂಡ ಕೂಡಿ ಕರೆಸಿ ಇವತ್ತು ಆ ಕಮಿಟಿ ಒಂದು ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ತದೆ. ಏನು ಸತ್ಯಾಂಶ ಇದೆ, ನಮ್ಮ ಕೆಲಸ ಇಷ್ಟೇ, ಫ್ಯಾಕ್ಟ್ಸ್ ಆ್ಯಂಡ್ ದಿಸ್ ಒನ್, ಅದನ್ನು ತಗೊಂಡು ಕ್ಯಾಬಿನೆಟ್ ಮುಂದೆ ಇಡುವಂಥದ್ದು. ಕ್ಯಾಬಿನೆಟ್ಗೆ ನಾವು ಹೆಲ್ಪ್ ಮಾಡಲಿಕ್ಕೆ ಮತ್ತು ಯಾರ್ಯಾರು ಏನೇನು ವಿಷಯಗಳನ್ನ ಎತ್ತಿದ್ದಾರೆ ಆ ವಿಷಯ ಎಲ್ಲವನ್ನ ಕೂಡ ನಾವು ಪರಿಶೀಲಿಸಿ ಕ್ಯಾಬಿನೆಟ್ ಮುಂದೆ ಒಂದು ಸತ್ಯ ರಿಪೋರ್ಟ್ ಅನ್ನ ಅವ್ರ ಮುಂದೆ ಇಡ್ತೀವಿ. ಇಂಪಾರ್ಷಿಯಲಿ ಸರ್ಕಾರಕ್ಕೆ ಲಾಸ್ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಇಂಪಾರ್ಷಿಯಲಿ ಇಂಪಾರ್ಷಿಯಲಿ ದಟ್ ಕಮಿಟಿ ವಿಲ್ ವರ್ಕ್. ಶರಾವತಿ ನದಿ ಐ ಡೋಂಟ್ ವಾಂಟ್ ಟು ಕಮೆಂಟ್. ಅಲ್ಲ, ನೀವು ಹಿಂದೆ ನೀರಾವ ಸಚಿವರಾಗಿದ್ದರು, ಅದ್ರ ಬಗ್ಗೆ ನೋಡಿ, ಬೆಂಗಳೂರಿಗೆ ನೀರು ಬೇಕು, ಆರ ನೀರು ತೆಗೆದುಕೊಳ್ಳುವಾಗ ಎಲ್ಲರ ಒಂದು ಸ್ವಾಭಾವಿಕವಾಗಿ ಅಲ್ಲಿಯ ಸ್ಥಳೀಯ ಜನರ ಒಂದು ಸಮಸ್ಯೆ ಉಂಟಾಗ್ತದೆ, ಸ್ವಾಭಾವಿಕ. ಯಾಕಂದ್ರೆ ನಾವು ಗೋವಾದಿಂದ ನೀರನ್ನು ಮಾದಾಯದ ಪಡ್ಕೋತೀವಿ, ಗೋವಾ ನಮಗೆ ವಿರೋಧ ಮಾಡ್ತಾ ಇತ್ತಲ್ಲ ಅಲ್ಲಿ ಇದು ಅಂತೇಳಿ. ಈಗ ಇಲ್ಲಿನೂ ನಮಗೆ ಆಗ್ತದೆ, ಅದು ಎತ್ತಿನೊಳೆ ಇರ್ಬೋದು, ಶರಾವತಿ ಇರ್ಬೋದು, ಮತ್ತೊಂದು ಇರ್ಬೋದು, ಈ ಎಲ್ಲವನ್ನು ಕೂಡ ಚರ್ಚೆ ಮಾಡಿಸಿ ಮಾತುಕತೆ ಮೂಲಕ ಸೌಹಾರ್ದತವಾಗಿ ಬಗೆಹರಿಸ್ಕೋಬೇಕಾಗಿರುತ್ತದೆ. ಅದು ಸೌಹಾರ್ದತವಾಗಿ ಬಗೆಹರಿಸ್ಕೋಬೇಕು, ಇಷ್ಟೇ ಹೇಳ್ತೀನಿ. ಸಬ್ಸೆ ತೇಜ್ ಖಬರೋ ಕೆ ಲೀ ಲೈಕ್ ಕೀಜಿಯೆ, ಶೇರ್ ಕೀಜಿಯೆ, ಸಬ್ಸ್ಕ್ರೈಬ್ ಕೀಜಿಯೆ ಬಿಜಾಪುರ್ ಇನ್ಫೋ ಚಾನಲ್ ಕೋ, ಔರ್ ಬೆಲ್ ಐಕಾನ್ ದಬಾನಾ ನಾ ಭೂಲಿಯೇಗಾ. ಧನ್ಯವಾದ.